I got broads in Atlanta, just to throw me in the family. Credit cards in the scammers, hitting the licks in the van. Legacies, family, way and see, look like a panda. Going on like a... ಹಲೋ ಫ್ರೆಂಡ್ಸ್, ನಾವು ಇಂಟ್ರೆಸ್ಟ್ ಆ್ಯಂಡ್ ಟಿಪ್ಸ್ ಹೊಸ ವೀಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬಸ್ ಇಂಟರ್ನ್ಯಾಷನ್ ಗೇಮ್ನಲ್ಲಿ ರೋಡ್ ರೋಲರ್ ಲೋಡೆಡ್ ಟ್ರಕ್ ಮೋಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಈ ಒಂದು ಟ್ರಕ್ ಮೋಡನ್ನು ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ವೀಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಪಾಸ್ವರ್ಡ್ನ ಕೂಡ ಹಾಕುವ ಚಾನ್ಸಸ್ ಇರುತ್ತೆ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಟ್ರಕ್ ಮೋಡನ್ನು ಕ್ರಿಯೇಟ್ ಮಾಡಿದವರು ಸಿಕ್ಸ್ತ್ ಗೇರ್ ಅಂತೇಳಿ ಯೂಟ್ಯೂಬ್ ಚಾನಲ್ದವರು. ಫ್ರೆಂಡ್ಸ್, ಅವರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅವ್ರಿಗೆ ಕೂಡ ಹೋಗಿ ಸಪೋರ್ಟ್ ಮಾಡಿ. ಇನ್ನು ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡಲಿಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಕೆಳಗೆ ಕಾಣ್ತಿರೋ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ಗೆ ಟ್ಯಾಪ್ ಮಾಡಿ ಆಲ್ ಅಂತ ಇಟ್ಕೊಂಡ್ರೆ ನಾ ಅಪ್ಲೋಡ್ ಮಾಡೋ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಮತ್ತು ನಾ ಅಪ್ಲೋಡ್ ಮಾಡುವ ಇನ್ನಿತರ ಗೇಮಿಂಗ್ ವೀಡಿಯೋಗಳು ಯಾವುದೇ ರೀತಿ ಮಿಸ್ ಆಗೋದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಹಾಗಾದರೆ ತಡ ಮಾಡೋದು ಬೇಡ, ಫ್ರೆಂಡ್ಸ್ ಬನ್ನಿ ವೀಡಿಯೋ ಶುರು ಮಾಡುವ. ಓಕೆ ಫ್ರೆಂಡ್ಸ್, ಮೊದಲಿಗೆ ನಾವು ಈ ಒಂದು ಟ್ರಕ್ ಮೋಡನ್ನು ಕ್ಲೋಸ್ ಅಪ್ ವ್ಯೂ ಅಲ್ಲಿ ನೋಡಿದರೆ ಈ ರೀತಿ ಕಾಣಿಸುವಂಥದ್ದು ನೋಡ್ತಾ ಇದ್ರೆ. ಇದರ ಟೈರ್ಸ್ ಆಯಿತು, ಇದರ ಲೈಟಿಂಗ್ ಸಿಸ್ಟಮ್ ಆಯಿತು, ಇದರ ಮಡ್ ಫ್ಲ್ಯಾಪ್ ಮಾಡಿಫಿಕೇಶನ್ ಆಯಿತು, ಇನ್ನೊಂದು ಟ್ರಕ್ನಲ್ಲಿ ಕೊಟ್ಟಿರುವಂಥ ರಿಯಲಿಸ್ಟಿಕ್ ಡ್ರೈವರ್ ಆಯಿತು, ಗ್ಲಾಸ್ ವಿಂಡೋಸ್, ಪ್ರತಿಯೊಂದು ಕೂಡ ರಿಯಲಿಸ್ಟಿಕ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೋಡ್ತಾರೆ ಯಾವ ರೀತಿ ಇದೆ ಅಂದರೆ ತುಂಬ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದು ಈ ಒಂದು ಟ್ರಕ್ದು ಕ್ಲೋಸ್ ಅಪ್ ವ್ಯೂಗೆ ಬಂದರೆ. ಫ್ರೆಂಡ್ಸ್, ಇನ್ನೀ ಒಂದು ಟ್ರಕ್ದು ನಾವು ಡೋರ್ ಬಟನ್ನ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಡಬಲ್ ಡೋರ್ ಓಪನ್ ಆಗುವಂಥದ್ದು, ಡ್ರೈವರ್ ಸೈಡ್ ಮತ್ತು ಕ್ಲೀನರ್ ಸೈಡ್ ಇರುವಂಥ ಡೋರ್ಗಳು ಓಪನ್ ಆ್ಯಂಡ್ ಕ್ಲೋಸ್ ಆಗುವಂಥದ್ದು. ಫ್ರೆಂಡ್ಸ್, ನೋಡ್ತಾ ಇದ್ರೆ ಇನ್ನೇನಾದರೂ ನಾವು ಈ ಒಂದು ಟ್ರಕ್ದು ವೈಫರ್ ಬಟನ್ನ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಮೂರು ವೈಫರ್ಗಳು ಆನ್ ಆಗುವಂಥದ್ದು, ಅಂದರೆ ಮೂರು ವೈಫರ್ ಸಿಸ್ಟಮನ್ನು ಕೊಟ್ಟಿರುವಂಥ ಈ ಒಂದು ಟ್ರಕ್ನಲ್ಲಿ. ಇನ್ನೀ ಒಂದು ಟ್ರಕ್ದು ನಾವು ಕ್ಲೋಸ್ ಅಪ್ ವ್ಯೂ ಆದ ನಂತರ ಇಂಟರ್ವ್ಯೂ ನೋಡಿದರೆ ಈ ರೀತಿ ಕಾಣಿಸುವಂಥದ್ದು, ಇರೋ ಒಂದು ಇಂಟರ್ಫೇಸ್ ನೋಡ್ತಾ ಇದ್ರೆ ಒಂದು ಸ್ಮಾಲ್ ಆಗಿರುವಂಥ ಸ್ಟೇರಿಂಗ್ ಕೊಟ್ಟಿರುವಂಥದ್ದು, ಇನ್ನು ರೋಡ್ ಮ್ಯಾಪ್ ಆಗಿ ಒಂದು ಮೊಬೈಲನ್ನು ಯೂಸ್ ಮಾಡಿರುವಂಥದ್ದು. ಫ್ರೆಂಡ್ಸ್, ಅದಕ್ಕೆ ಕೂಡ ಒಂದು ವೈರ್ ಕನೆಕ್ಷನ್ ಕೊಟ್ಟಿರುವಂಥದ್ದು, ಇನ್ನು ಡ್ಯಾಶ್ ಬೋರ್ಡ್ ಅಲ್ಲಿ ನೋಡ್ತಾ ಇದ್ರೆ ತುಂಬ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇನ್ನೊಂದು ಟ್ರಕ್ದು ಎಕ್ಸ್ಟ್ರಾ ಫೀಚರ್ ಆಗಿ ಎರಡು ಆ್ಯನಿಮೇಷನ್ ಕೀಯನ್ನು ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಅದು ಏನೆಲ್ಲ ಕೆಲಸ ಮಾಡುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ನಾವು ಮೊದಲನೇದಾಗಿ ಮೊದಲನೇ ಒಂದು ಆ್ಯನಿಮೇಷನ್ ಕೀಯನ್ನು ಪ್ರೆಸ್ ಮಾಡಿದಾಗ ಫ್ರೆಂಡ್ಸ್ ಈ ರೀತಿಯಾಗಿ ಫ್ರಂಟ್ ಇರುವಂಥ ರೋಡ್ ರೋಲರ್ ರೊಟೇಟ್ ಆಗಿ ಬ್ಯಾಕ್ ಸೈಡ್ಗೆ ಟರ್ನ್ ಆಗುವಂಥದ್ದು. ಫ್ರೆಂಡ್ಸ್, ನೋಡ್ತಾ ಇದ್ರೆ ಯಾವ ರೀತಿ ಇದೆ ಅಂದರೆ ತುಂಬ ಅಂದರೆ ತುಂಬ ರಿಯಲಿಸ್ಟಿಕ್ ಆದಂಥ ಆ್ಯನಿಮೇಷನ್ ಕೀಯನ್ನು ಕೊಟ್ಟಿದ್ದಾರೆ. ಇನ್ನೇನಾದರೂ ನಾವು ಸೆಕೆಂಡ್ ಆ್ಯನಿಮೇಷನ್ ಕೀಯನ್ನು ಪ್ರೆಸ್ ಮಾಡಿದಾಗ ಸೆಕೆಂಡ್ ರೋಡ್ ರೋಲರ್ ರೋಡಿಗೆ ಬರುವಂಥದ್ದು. ಫ್ರೆಂಡ್ಸ್, ನೋಡ್ತಾ ಇದ್ರೆ ತುಂಬ ಅಂದರೆ ತುಂಬ ರಿಯಲಿಸ್ಟಿಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಎರಡು ಫ್ಯೂಚರ್ ಎಕ್ಸ್ಟ್ರಾ ಫ್ಯೂಚರನ್ನು, ಇನ್ನಿದರ ಲೈಟಿಂಗ್ ಸಿಸ್ಟಮ್ನ ನಾವು ನೈಟ್ ಮೋಡಲ್ಲಿ ನೋಡಬೇಕಾಗುತ್ತೆ. ಫ್ರೆಂಡ್ಸ್, ಇನ್ನು ಈ ಒಂದು ಟ್ರಕ್ ಮೋಡ್ ಬಂದು ನೈಟ್ ಮೋಡಲ್ ಈ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್, ಮೊದಲೇ ನಾವೇನಾದರೂ ಈ ಒಂದು ಟ್ರಕ್ದು ಪಾಸ್ ಲೈಟನ್ನು ಹಾಕ್ದಾಗ ಈ ರೀತಿಯಾಗಿ ಪಾಸ್ ಲೈಟ್ ಆಗುವಂಥದ್ದು. ಫ್ರೆಂಡ್ಸ್, ನೋಡ್ತಾ ಇದ್ರೆ ಇನ್ನೇನಾದರೂ ನಾವು ಹೆಡ್ ಲೈಟನ್ನು ಲೋ ಬೀಮಿಗೆ ಕೊಟ್ಟ ನಂತರ ಈ ರೀತಿ ಕಾಣಿಸುವಂಥದ್ದು, ಹೈ ಬೀಮಿಗೆ ಕೊಟ್ಟಾಗ ಒಂದು ರೀತಿ ಬಾರ್ಡರಲ್ಲೆಲ್ಲ ಲೈಟ್ ಎಲ್ಲ ಕಾಣುವಂಥದ್ದು. ಫ್ರೆಂಡ್ಸ್, ನೋಡ್ತಾ ಇದ್ರೆ ಇನ್ನೇನಾದರೂ ನಾವು ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಅಥವಾ ಪಾರ್ಕಿಂಗ್ ಲೈಟನ್ನು ಹಾಕ್ದಾಗ ಫ್ರಂಟ್ ಸೈಡ್ ಈ ರೀತಿ ಪಾರ್ಕಿಂಗ್ ಲೈಟ್ ಆಗುವಂಥದ್ದು, ಇನ್ನು ಸೈಡ್ ಸೈಡ್ ಕೂಡ ಪಾರ್ಕಿಂಗ್ ಲೈಟ್ ಸಿಸ್ಟಮ್ನ ಕೊಟ್ಟಿರುವಂಥದ್ದು, ಹಾಗೂ ಮಡ್ಗಡ್ ಕೆಳಗಡೆ ಮಡ್ ಫ್ಲ್ಯಾಪ್ ಅಲ್ಲಿ ಕೂಡ ಒಂದು ಪಾರ್ಕಿಂಗ್ ಲೈಟನ್ನು ಕೊಟ್ಟಿರುವಂಥದ್ದು, ಅಂದರೆ ಇಂಡಿಕೇಟರ್ ಒಂದು ಸಿಸ್ಟಮನ್ನು ಕೊಟ್ಟಿರುವಂಥದ್ದು. ಇನ್ನು ಅದೇ ರೀತಿ ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್, ಮೊದಲಿಗೆ ನಾವೇನಾದ್ರೆ ಈ ಒಂದು ಟ್ರಕ್ದು ಬ್ರೇಕ್ ಲೈಟನ್ನು ಹಾಕ್ದಾಗ ಈ ರೀತಿ ಬ್ರೇಕ್ ಲೈಟ್ಗಳು ಆನ್ ಆಗುತ್ತೆ, ಏನಾದರೂ ನಾವು ರಿವರ್ಸ್ಗೆ ಬಂದಾಗ ರಿವರ್ಸ್ ಲೈಟ್ ಕೂಡ ಆನ್ ಆಗುತ್ತೆ. ಫ್ರೆಂಡ್ಸ್, ನೋಡ್ತಾ ಇದ್ರೆ ಏನಾದರೂ ನಾವು ಪಾರ್ಕಿಂಗ್ ಲೈಟ್ ಅಥವಾ ಇಂಡಿಕೇಟರ್ನ ಹಾಕ್ದಾಗ ಈ ರೀತಿ ಇಂಡಿಕೇಟರ್ ಆಗುವಂಥದ್ದು. ಫ್ರೆಂಡ್ಸ್, ನೋಡ್ತಾ ಇದ್ರೆ ತುಂಬ ಅಂದರೆ ತುಂಬ ರಿಯಲಿಸ್ಟಿಕ್ ಕೊಟ್ಟಿದ್ದಾರೆ ಇದರ ಒಂದು ಲೈಟಿಂಗ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇನ್ನು ನೈಟ್ ಮಾಡೋದಿದ್ರೆ ಇಂಟೀರಿಯರ್ ಈ ರೀತಿ ಕಾಣಿಸುತ್ತೆ. ನೋಡ್ತಾ ಇದ್ರೆ ನಾವೇನಾದರೂ ಪಾಸ್ ಲೈಟನ್ನು ಹಾಕಿದಾಗ ಡ್ಯಾಶ್ ಬೋರ್ಡಲ್ಲಿ ಮೀಟರ್ ಗೇಜಲ್ಲೆಲ್ಲ ಲೈಟಲ್ಲಿ ಆನ್ ಆಗಿರುವಂಥದ್ದು. ನೈಟ್ ಮೋಡಲ್ಲಿ ಈ ಒಂದು ಟ್ರಕ್ಕನ್ನು ಇಂಟೀರಿಯರ್ ಮುಖಾಂತರ ರನ್ ಮಾಡೋದಂದ್ರೆ ತುಂಬ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೋಡ್ತಾ ಇದ್ರೆ ತುಂಬ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದು ಈ ಒಂದು ಟ್ರಕ್ದು ಲೈಟಿಂಗ್ ಸಿಸ್ಟಮ್ಗೆ ಬಂದರೆ. ಫ್ರೆಂಡ್ಸ್, ಇನ್ನು ಈ ಒಂದು ಟ್ರಕ್ದು ಲೈಟಿಂಗ್ ಸಿಸ್ಟಮ್ ಆದ ನಂತರ ಇದರ ಬ್ರೇಕ್ ಪರ್ಫಾರ್ಮೆನ್ಸ್ ಮತ್ತು ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಮತ್ತು ಇದರ ಸಸ್ಪೆನ್ಷನ್ ಸಿಸ್ಟಮ್ ಯಾವ ರೀತಿ ಇದೆ ಅಂದರೆ ತುಂಬ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಇದರ ಬ್ರೇಕ್ ಸಿಸ್ಟಮ್ ಆಯಿತು, ಇನ್ನು ಇದರ ಸಸ್ಪೆನ್ಷನ್ ಆಯಿತು, ಇನ್ನು ಇದರ ಸ್ಟೇರಿಂಗ್ ಪರ್ಫಾರ್ಮೆನ್ಸ್ ಆಯಿತು, ಮೂರು ಕೂಡ ತುಂಬ ಕ್ಯೂಟ್ ಆಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇನ್ನು ಈ ಒಂದು ಟ್ರಕ್ ಮೋಡನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತೇಳಿ ಮೊಬೈಲಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವಾಗ ಮೊಬೈಲ್ ಕಡೆ ಹೋಗೋಣ. ಓಕೆ ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಟ್ರಕ್ ಮೋಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ರೋಡ್ ರೋಲರ್ ಲೋಡೆಡ್ ಟ್ರಕ್ ಮೋಡ್ ಅಂತಿದೆ, ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನೀವು ಕ್ರಿಯೇಟರ್ ಚಾನಲ್ಗೆ ಬರ್ತೀರಾ. ಫ್ರೆಂಡ್ಸ್, ಮೊದಲು ನೀವು ಇವರೊಂದು ಡಿಸ್ಕ್ರಿಪ್ಷನ್ಗೆ ಬರಬೇಕು. ಇವರೊಂದು ಡಿಸ್ಕ್ರಿಪ್ಷನ್ ಬಂದ ನಂತರ ಮೋಡ್ ಲಿಂಕ್ ಅಂದಿಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಕ್ರೋಮೇ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ಆ ರೀತಿ ಕನೆಕ್ಟ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ದೀರ ಈ ರೀತಿಯಾಗಿ ಐ ಆಮ್ ನಾಟ್ ಎ ರಾಬೋಟಿಗೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಆ ರೀತಿ ರಾಬೋಟಿಗೆ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ, ಅಲ್ಲಿ 10 ಸೆಕೆಂಡ್ ವೇಟ್ ಮಾಡಬೇಕು. ನೀವು ಇನ್ನೂ ಸ್ಕ್ರಾಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ಸ್ಕ್ರಾಲ್ ಮಾಡ್ಕೊಂಡೋದಾಗ ಅಲ್ಲಿ ಗೆಟ್ ಲಿಂಕ್ ಅನ್ನು ಕಾಣುತ್ತಿಲ್ಲ. ಫ್ರೆಂಡ್ಸ್, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು 10 ಸೆಕೆಂಡ್ ವೇಟ್ ಮಾಡಬೇಕು.